ವೀಟೋ ಪವರ್ ನ ಯೂಸ್ ಮಾಡಿ ನಿನ್ನ ಹೆಂಡತಿನ ಉಳಿಸ್ಕೋ ಅಂತ ಬಾಬು ಅವರಿಗೆ ಹೇಳಿದ್ದ ಯಾರು ಗೊತ್ತಾ? ಯಾರು? ನೀವು ಹೇಳ್ರಿ ಮುಳ್ಳಿ ಅವರೇ, ಬೇರೆ ಯಾರು ಅಲ್ಲ, ಗಿರಿಜಾ ಮೇಡಮ್. ಹೌದಾ? ಏನ್ರಿ ಹೇಳ್ತಾ ಇದ್ರ ನೀವು? ಎಲ್ಲರೂ ಹೇಳ್ತಾ ಇದ್ದಾರೆ ಗಿರಿಜಾ ಮೇಡಮ್ ಅಣ್ಣ ತಮ್ಮರ ಮಧ್ಯೆ ಗೇಮ್ ಆಡ್ತಾ ಇದ್ದಾರಂತೆ. ಅನ್ಯಾಯ ಅಲ್ವಾ ಇದು? ಅನ್ಯಾಯನೇ ರೀ, ಅವ್ರದೇ ಕಂಪ್ನಿ ಅವ್ರದೇ ರೂಲ್ಸ್, ಏನ್ ಮಾಡಕ್ಕಾಗುತ್ತೆ? ದೊಡ್ಡ ದೊಡ್ಡ ರಾಜಕೀಯ ನಮ್ಗೆ ಅರ್ಥನೇ ಆಗಲ್ಲ ನೋಡಿ. ಏನೇ ಹೇಳಿ ಮುರಳಿ, ಗಿರಿಜಾ ಮೇಡಮ್ ಅವರು ಮಿಥುನ್ ಸರ್ ಬೆನ್ಗೆ ಚೂರಿ ಹಾಕ. ಗೋವಿಂದಣ್ಣ, ಬಾಬುನ್ ಗಮನಿಸಿದ್ರ ಹಳೆ ಫೋಟೋಗಳನ್ನ ನೋಡ್ತಾ ಎಷ್ಟು ಖುಷಿಯಾಗಿದ್ರು ಅಲ್ವಾ? ಹೌದು ರಾಜಕ್ಕ, ಅವ್ರ ಮನ್ಸು ಬಿಚ್ಚಿ ನಕ್ಕಿದ್ನ ನಾನು ಇವತ್ತೇ ನೋಡಿತು. ಫೋಟೋ ನೋಡಿದ ತಕ್ಷಣ ಹಳೆದೆಲ್ಲ ಅವ್ರಿಗೆ ಹೇಗ್ ನೆನಪಾಯ್ತು ನೋಡಿ. ಅವರು ಚಿಕ್ಕ ವಯಸ್ಸಲ್ಲಿ ಮಿಥುನ್ ಅವ್ರ ಜೊತೆ ಆಡ್ತಿದ್ದ ಆಟಗಳು, ತುಂಟನಗಳು ಎಲ್ಲ ಅವ್ರಿಗೆ ನೆನಪಾಯ್ತು. ಮೂರಾಶಕ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಇನ್ನೊಂದು ಗಮನಿಸಿದ್ರ ಗೋವಿಂದಣ್ಣ, ಅವರು ನೆನೆಸ್ಕೋತಾ ನೆನೆಸ್ಕೋತಾ ಪುಟ್ಟು ಮಗು ಆಗೋಗಿದ್ರು. ಅವ್ರ ಮನಸ್ಸಲ್ಲಿ ಪ್ರೀತಿ ಬಿಟ್ಟು ಇನ್ನೇನೂ ಇರಲಿಲ್ಲ. ಮನಸ್ಸಲ್ಲಿ ಎಷ್ಟೇ ಅಸಮಾಧಾನ ಕಹಿ ಇದ್ರು ಅದ್ಯಾವುದೂ ಅವ್ರ ಮುಖದಲ್ಲಿ ಕಾಣಿಸ್ಲೇ ಇಲ್ಲ. ಮೂರಾಶಕ, ಮಿಥುನ್ ಸರ್ ಕಂಡ್ರೆ ಆಗಲ್ಲ, ಅವ್ರ ಮಕ ಕಂಡ್ರೆ ಆಗಲ್ಲ ನನಗೆ ಅಂತ ಬೈತಿದ್ ಸಮರ್ಥರು ಹಳೆ ಫೋಟೋಗಳನ್ನೆಲ್ಲ ನೋಡ್ಬಿಟ್ಟು ಪಕ್ಕ 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 ಅಂತ ನಕ್ಬಿಟ್ರು. ಬಹಳ ಖುಷಿ ಆಗೋಯ್ತು. ಹೌದು ಗೋವಿಂದಣ್ಣ, ಅವ್ರಿಗೆ ಮಿಥುನ್ ಅವ್ರ ಬಗ್ಗೆ ತುಂಬಾನೇ ಪ್ರೀತಿ ಇದೆ. ಆದ್ರೆ ಸಂದರ್ಭ ಅವರಿಬ್ಬರನ್ನ ದೂರ ಮಾಡಿದೆ ಅಷ್ಟೆ. ಮಿಥುನ್ ಅವ್ರಿಗೂ ಅಷ್ಟೇನೆ, ಬಾಬು ಬಗ್ಗೆ ಪ್ರೀತಿ ಇದ್ದೇ ಇದೆ. ಇಲ್ಲ ಅಂದವ್ರು ಯಾರಕ್ಕ, ಸಂದರ್ಭ ಬಂದ್ರೆ ನೋಡಿ ಅವ್ರು ಹೆಂಗ್ ಒಂದಾಗ್ತಾರೆ ಅಂತ. ಗೋವಿಂದಣ್ಣ, ಮಿಥುನ್ ಅವರು ಮತ್ತೆ ಬಾಬುನ ಒನ್ ಮಾಡೋದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಪ್ಲಾನ್ ಏನು? ಯುಗಾದಿ ಹಬ್ಬದಲ್ಲಿ ನನ್ನ ಮತ್ತೆ ಅತ್ತೆನ ಒನ್ ಮಾಡೋದಕ್ಕೆ ಅಂತ ಮಿಥುನ್ ಅವರು ಮತ್ತೆ ಬಾಬು ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ರು, ನೆನಪಿದ್ಯಾ? ಹಾ ನೆನಪಿದೆ, ಆ ಪ್ಲಾನ್ ಸಕ್ಕತ್ತಾಗಿದೆ. ಅದೇ ಪ್ಲಾನ್ ಅನ್ನ ಇವಾಗ ಅವರಿಬ್ಬರ ಮೇಲೆ ಪ್ರಯೋಗ ಮಾಡಿದ್ರೆ ಹೇಗಿರುತ್ತೆ ಗೋವಿಂದಣ್ಣ? ಏನ್ ಐಡಿಯಾನ ಅಕ್ಕ ನಿಂದು, ನಿಂದೇನ್ ತಲೆನ ಎಲೆ ಕೋಸ ತಗದಷ್ಟು ಐಡಿಯಾಗಳು ಬರ್ತಾವಲ್ಲ, ಏನ್ ಐಡಿಯಾ ಏನು ಅಂತಾರಲ್ಲ ಅದಕ್ಕೆ, ವಾವ್ ಸೂಪರ್ ಸೂಪರ್ ಐಡಿಯಾ. ಸರಿ ಗೋವಿಂದಣ್ಣ, ಅದೇನೇ ಆಗಿರ್ಲಿ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಣ ನಾವು. ಮೂರಾಶಕ, ತಡ ಮಾಡೋದ್ ಬೇಡ, ಆ ಪ್ಲಾನ್ ನ ಎಕ್ಸ್ಚೇಂಜ್ ಮಾಡ್ಬಿಡೋಣ. ಐ ಇಲ್ಲ, ಎಕ್ಸಿಕ್ಯೂಟ್ ಮಾಡ್ಬಿಡೋಣ. ನಾನು ಅದೇ ತಲೆ ಕೆಡಿಸ್ಕೊತಿದ್ದೆ, ಬಾಬು ಅವರು ಕಂಪ್ನಿ ಕಡೆಗೆ ತಲೆ ಹಾಕಲ್ಲ, ಅದ್ರಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ಬಿಟ್ರು. ಮನೆ ಪ್ರಾಬ್ಲಮ್ ಎಲ್ಲ ಆಫೀಸ್ ಬಂದು ಸೇರ್ಕೊಂಡ್ರೆ ಪಾಪ ಗಿರಿಜಾ ಮೇಡಮ್ ತಾನೇ ಏನ್ ಮಾಡ್ತಾರೆ ಹೇಳಿ? ನಿಮ್ ಫುಡ್ ಡೆಲಿವರಿ ಲೇಟ್ ಆಗುತ್ತೆ ಅನ್ಸುತ್ತೆ, ಇರಿ ನಂದ್ರೆ ಶೇರ್ ಮಾಡ್ತೀನಿ. ಅಬ್ಬಾ ಹೊಟ್ಟೆ ತುಂಬಾ ಸಿದ್ಧಾಯ್ತು, ನೀವ್ ಹೇಳಿ ಅಂತ ಕಾಯ್ತಾ ಇದ್ದೆ. ಸಾಕು ಸಾಕು ಕೊಡಿ, ಗಮ್ಮಂತದ. ಎರಡು ಕಡೆ ಬ್ಯಾಲೆನ್ಸ್ ಮಾಡಕ್ ಹೋಗಿದ್ದಾರೆ, ಈ ತರ ಪಜಿತೆ ಆಗಿದೆ. ಬ್ಯಾಲೆನ್ಸ್ ಏನೋ ಮಾಡಿದ್ದಾರೆ, ಆದ್ರೆ ಮಿಥುನ್ ಸರ್ಗೆ ಅನ್ಯಾಯ ಆಗ್ಲಿಲ್ವಾ? ಮಿಥುನ್ ಸರ್ಗೆ ಗಿರಿಜಾ ಮೇಡಮ್ ನಂಬಿಕೆ ದ್ರೋಹ ಮಾಡ್ತಾರೆ. ರೂಮರ್ಸ್ ಹಬ್ಬಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ವೈಟ್ ಸರ್, ಐಮ್ ಕಮಿಂಗ್ ಡೌನ್. ಅಂದ ಅಲ್ವ, ಯಾರಿಗೋ ಜೋರ್ ಜೋರಾಗಿ ಬೈತಿದ್ದಾರೆ. ಸರ್ ಸಾರಿ ಸರ್. ಸರ್ ಬೇಕು ಅಂತ ಮಾತಾಡಲಿಲ್ಲ. ಏನ್ ಮಾತಾಡ್ತಿದ್ರಿ ನೀವು? ಬಾಯ್ ಬಂದಂಗ್ ಮಾತಾಡ್ತೀರಾ? ಸುಳ್ಳು ಸುದ್ದಿ ಹಬ್ಬಿಸ್ತೀರಾ? ನಿಜ ಏನು ಅಂತ ಗೊತ್ತಿಲ್ದೆ ಮಾತಾಡ್ಬಾರ್ದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮಮ್ಮ ಹಾಗ್ ಮಾಡೋರಲ್ಲ, ಅವ್ರು ಯಾವತ್ತು ಯಾರ ಬೆನ್ನಿಗೂ ಚೂರಿ ಹಾಕಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಕಂಪನಿ ವಿಷಯ ಬಂದ್ರೆ ನಮ್ಮಮ್ಮ ತುಂಬಾನೇ ಪ್ರೊಫೆಷನಲ್. ಎಷ್ಟು ವರ್ಷದಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರ? ಒಂದು ವರ್ಷ, ಎರಡು ವರ್ಷ, ಹತ್ತು ವರ್ಷದಿಂದ ಕಷ್ಟಪಟ್ಟು ನಮ್ಮಮ್ಮ ಈ ಕಂಪನಿನ ಬೆಳೆಸ್ತಾ ಇದ್ದಾರೆ. ಇನ್ನೊಂದ್ಸಲ ನಮ್ಮ ಅಮ್ಮನ ಬಗ್ಗೆ ಆಗ್ಲಿ, ನಮ್ಮ ಫ್ಯಾಮಿಲಿ ಬಗ್ಗೆ ಆಗ್ಲಿ ಹಗುರವಾಗಿ ಮಾತಾಡಿದ್ರೆ ಯು ವಿಲ್ ಬಿ ಡಿಸ್ಮಿಸ್.
ಕೆಲಸ ನೋಡಿ. ಯಾಕೆ ಸರ್ ಏನಾಯ್ತು ಹಾಗೆ ಬೈತಾ ಇದ್ರಿ? ಏನ್ ಅನ್ಕೊಂಡಿದ್ದಾರೆ ಅವರು? ನನ್ ಬಗ್ಗೆ, ನನ್ ಫ್ಯಾಮಿಲಿ ಬಗ್ಗೆ, ನಮ್ಮ ಅಮ್ಮನ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡಿದ್ರು ಗೊತ್ತಾ? ನಮ್ಮಮ್ಮ ಬಾಬುಗೆ ವೀಟೋಪ್ ಅವ್ರ ಬಗ್ಗೆ ಹೇಳ್ಕೊಟ್ರಂತೆ. ಅವ್ರು ಹೇಳ್ಕೊಟ್ಟಿದ್ರಿಂದ ಅವನು ಅವನ ಹಕ್ಕನ್ನ ಚಲಾಯಿಸಿದ್ನಂತೆ. ಇವ್ರಿಗೆ ಯಾರು ಹೇಳಿದ್ದಿದ್ದಲ್ಲ, ವಾಟ್ ನಾನ್ ಸೆನ್ಸ್. ನಮ್ಮಮ್ಮ ಯಾವತ್ತೂ ಹಾಗೆ ಮಾಡೋರಲ್ಲ. ಇಟ್ಸ್ ಆಲ್ ರಬ್ಬಿಶ್. ಅದಕ್ಕೆ ಚೆನ್ನಾಗಿ ಕ್ಲಾಸ್ ತಗೊಂಡೆ. ಕಂಡೋರ ವಿಷಯ ಮಾತಾಡಬೇಡಿ, ಹೋಗಿ ಕೆಲಸ ನೋಡಿ ಅಂತ ಬೈದೆ. ಒಂದು ಸಣ್ಣ ಲೂಪ್ ಹೋಲ್ ಸಿಕ್ಕಿದ್ರೆ ಸಾಕು, ಅವರೇ ಕತೆ ಸೃಷ್ಟಿ ಮಾಡಿ ಡ್ರಾಮಾ ಮಾಡಕ್ಕೆ ಶುರು ಮಾಡ್ತಾರೆ. ಛೇ, ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಅಣ್ಣ ನೀನು ತಲೆ ಕೆಡಿಸ್ಕೊಬೇಡ, ಫಸ್ಟ್ ಬಂದು ನೀನು ಊಟ ಮಾಡು. ಈ ಥರ ಲೂಸ್ ಟಾಕ್ಸ್ ಎಲ್ಲ ಇದ್ದಿದ್ದೆ. ಹೌದು ಸರ್, ಅವ್ರಿಗೇನು ಗೊತ್ತಾಗಲ್ಲ. ಬನ್ನಿ ಊಟ ಮಾಡಿ. ಇಲ್ಲ, ನನಗೆ ಯಾಕೋ ಮೂಡಿಲ್ಲ, ನಾನು ಆಮೇಲೆ ಮಾಡ್ತೀನಿ. ಬಟ್ ಐ ನೋ ಒನ್ ಥಿಂಗ್, ನಮ್ಮಮ್ಮ ಯಾವತ್ತೂ ಹೀಗೆ ಮಾಡೋರಲ್ಲ. ಈ ಮಿಥುನು ಗಿರಿಜಾನೇ ಸಮರ್ಥ್ಗೆ ವೀಟೋ ಪವರ್ ಬಗ್ಗೆ ಹೇಳ್ಕೊಟ್ರು ಅನ್ನೋ ವಿಷಯನ ನಂಬ್ತಾನೆ ಇಲ್ವಲ್ಲ? ಛೇ, ಈ ಮಿಥುನ್ ಗಿರಿಜಾನ ಓವರ್ ಆಗಿ ನಂಬ್ತಾನೆ. ಅವ್ರು ತಪ್ಪು ಮಾಡಿದ್ರು ಇವ್ನು ನಂಬ್ತಾನೆ ಇಲ್ವಲ್ಲ? ಯಾಕೇನಾಯ್ತು? ಉಸಿರು ಕಟ್ಟಿದ ವಾತಾವರಣ ಈ ಕ್ಲಿಯರ್ ಆಯ್ತು. ಸುರಕ್ಷಾ ಹೋಗಿದ್ದಕ್ಕ ಇವಾಗ ಆರಾಮಾಗಿ ಮಾತಾಡ್ಬೋದು. ಅವ್ರ ಎದುರುಗಡೆ ಏನ್ ಮಾತಾಡಕ್ಕಾಗತ್ತೆ? ಪಾಪ ನಮ್ಮಣ್ಣ ಎಷ್ಟು ಕಷ್ಟಪಡ್ತಾನೆ, ನೆಮ್ಮದಿಯಾಗಿ ಊಟ ಮಾಡಕ್ಕೂ ಆಗ್ಲಿಲ್ಲ. ಮನೇಲೂ ಹೀಗೆ ಕೋಪ ಬಂದ್ರೆ ಊಟ ಬಿಟ್ಬಿಡ್ತಾನೆ. ಹೋಗ್ಲಿ ಬಿಡಿ ಭಾವನವ್ರ, ನಿತಿನ್ ಸರ್ ತುಂಬಾ ಬೇಜಾರಾಗಿರ್ಬೇಕು. ಅವ್ರ ಪಾಡಿಗೆ ಅವ್ರನ್ನ ಇರಕ್ ಬಿಟ್ಬಿಡೋಣ. ಅವ್ರ ಮನ್ಸ್ ಸರಿ ಹೋದ್ಮೇಲೆ ಅವರೇ ಬಂದು ಊಟ ಮಾಡ್ತಾರ. ಆದ್ರೆ ಇವಾಗ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಭಾವನವ್ರ. ಗಿರಿಜಾ ಮ್ಯಾಮ್ಗೆ ಏನ್ ಉತ್ತರ ಕೊಡೋದು? ನೀವೇ ಡಿಸೈಡ್ ಮಾಡಿ ಅಂತ ಹೇಳಿದಾರೆ. ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅಂದ್ರೆ ನಾನು ಅಥವಾ ಮನೋಜ್ ಹೋಗ್ಬೇಕು ಅಂತಿದ್ದೀರಾ? ನೀವ್ ಎಸ್ಕೇಪ್ ಆಗ್ಬಿಟ್ರಾ? ಹೌದು. ಅದೇ ಮೇಡಮ್, ನಮ್ಮ ಮೂರ್ ಜನದಲ್ಲಿ ತಾನೇ ಡಿಸೈಡ್ ಆಗ್ಬೇಕು ಅಂತ ಗಿರಿಜಾ ಮೇಡಮ್ ಅವ್ರು ಹೇಳಿದ್ದು. ನನ್ಗ್ಯಾಕೋ ನೀವೇ ಸುರಕ್ಷಾ ಅವ್ರ ಜೊತೆ ಹೋಗ್ಬೇಕು ಅನ್ಸ್ತಿದೆ. ನಾನಾ? ಯಾಕೆ? ನೆವರ್. ಹೇಗಿದ್ರು ಸುರಕ್ಷಾ ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಅದು ಅವಳ ಜೊತೆನಾ? ಯಾಕೆ, ನಾ ಚೆನ್ನಾಗಿರೋದು ಇಷ್ಟ ಇಲ್ವಾ? ಅವಳ ಜೊತೆ ನಾನು ಹೋದ್ರೆ ನನ್ನ ಟೈಮು, ಎನರ್ಜಿ, ನನ್ನ ಫ್ಯೂಚರೇ ಹಾಳಾಗ್ಬಿಡುತ್ತೆ. ನಾನ್ ಮಾತ್ರ ಅವಳ ಜೊತೆ ಹೋಗಲ್ಲ. ನಾನು ಹೋಗಲ್ಲ. ನಾನು ಹೋಗಲ್ಲ. ಅದೇನಾಗುತ್ತೋ ಆಗ್ಲಿ, ನಾವು ನೋಡೋಣ ಬಿಡಿ ಭಾವನವ್ರ. ಎಂಪ್ಲಾಯೀಸ್ ಹಾಗೆ ಮಾತಾಡಿದಾಗ ನನ್ಗೆ ಎಷ್ಟು ಕೋಪ ಬಂತು ಗೊತ್ತಾ? ಸುಮ್ಮನೆ ಅವ್ರಿಗೆ ಅವರೇ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನನಗೂ ಬಾಬುಗೂ ಜಗಳ ಆಗಿದೆ ಅಂತೆ, ಸುರಕ್ಷಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ನು ವೀಟೋ ಪವರ್ ಯೂಸ್ ಮಾಡ್ದಂತೆ. ಅದನ್ನ ಅಮ್ಮ ಅವ್ರಿಗೆ ಹೇಳ್ಕೊಟ್ರಂತೆ. ಏನೇನೋ ಲೂಸ್ ಟಾಕು. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಬಂದಿದ್ದ ಕೋಪಕ್ಕೆ ಎದ್ದು ಹೋಗಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ರೇಗಾಡ್ಬಿಟ್ಟೆ. ಅವ್ರು ಬಂದಿರೋದು ಕೆಲಸ ಮಾಡ್ಕೊಂಡು ಮನೆಗೆ ಹೋಗೋಕ್ಕೆ. ನಮ್ಮ ಫ್ಯಾಮಿಲಿ ಬಗ್ಗೆ ಅವ್ರು ಯಾಕೆ ಮಾತಾಡಬೇಕು? ಜನ ಯಾಕೆ ಹೀಗೆ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ? ಅಲ್ಲ, ಅದಕ್ಕೆ ಅಲ್ವಾ ಅದನ್ನ ಸುಳ್ಳು ಸುದ್ದಿ ಅಂತ ಹೇಳೋದು. ಅದ್ಯಾವುದೋ ನಿಜ ಆಗಿರಲ್ಲ ಮಿಥುನ್ ಅವರ, ನೀವು ತಲೆ ಕೆಡಿಸ್ಕೋಬೇಡಿ. ಯಾರೋ ಏನೋ ಗಾಳಿ ಸುದ್ದಿ ಹಬ್ಬಿಸಿದ್ರು ಅಂತ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅಕಸ್ಮಾತ್ ಈ ಸುದ್ದಿ ಏನಾದರೂ ನಿಜ ಆಗ್ಬಿಟ್ಟಿದ್ರಾ? ಇದ್ದಕ್ಕಿದ್ದ ಹಾಗೆ ಯಾಕೆ ಹೇಗೆ ಅನ್ನಿಸ್ತೀರ ನಿಮಗೆ? ಇಲ್ಲ ರಾಶಿ, ಯಾವಾಗ ಈ ವಿಷಯ ನನ್ನ ಕಿವಿಗೆ ಬಿತ್ತೋ ಅವಾಗಿಂದ ಇದು ನನ್ನ ತುಂಬ ಕಾಡ್ತಿದೆ. ಅಕಸ್ಮಾತ್ ಇದು ನಿಜ ಆಗಿದ್ರೆ ಏನು ಮಾಡೋದು? ಆ ಥರ ಎಲ್ಲ ಏನೂ ಇರಲ್ಲ, ಸುಮ್ಮನೆ ಏನೇನು ಅನ್ಕೋಬೇಡಿ. ರಾಶಿ ಒಂದು ನಿಮಿಷ ಕೊಟ್ಕೊ. ಯಾಕೆ ನನ್ನ ಜೊತೆ ಮಾತಾಡೋದನ್ನು ಅವಾಯ್ಡ್ ಮಾಡ್ತಿದ್ದೆ? ಅವಾಗಿಂದ ನೋಡ್ತಾನೆ ಇದ್ದೇನೆ ರಾಶಿ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾನೆ ಇಲ್ಲ ನೀನು. ಏನಾಯ್ತು?
ನನ್ನ ಮನಸಲ್ಲಿ ಆಗ್ತಿರೋ ಗೊಂದಲನ ನಿನ್ನ ಎದುರಿಗೆ ಹೇಳ್ಕೊಳ್ಳೋ ಹಾಗಿಲ್ವಾ ನಾನು? ಇಲ್ಲ, ಹಾಗೇನಿಲ್ಲ ಮಿಥುನ್ ಅವರೇ. ಸರಿ, ನಾನು ಕೇಳ್ತೀನಿ, ಹೇಳಿ. ನಿಮ್ಗೆ ಏನೇನು ಹೇಳಬೇಕು ಅನ್ಸುತ್ತೋ ಹೇಳ್ಕೊಳ್ಳಿ, ನಾನು ಕೇಳ್ತೀನಿ. ಒಂದು ಮಾತು ಬಂತು ಹೋಯ್ತು ಅಂತ ಅನ್ಕೊಳ್ಳೋಕ್ಕಾಗಲ್ಲ ರಾಶಿ. ನೀನು ಹೇಳೋ ಹಾಗೆ ಆ ಮಾತು ರೂಮರ್ ಆಗಿರಲಿ ಅನ್ನೋದೇ ನನ್ನ ಆಸೆ. ಆದರೆ ಒಂದು ವೇಳೆ ಅದು ನಿಜ ಆಗಿದ್ರೆ, ಅದೇನಾದರೂ ನಿಜ ಆಗಿದ್ರೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಅಮ್ಮ ಹೀಗೆ ಮೋಸ ಮಾಡಿದ್ದಾರೆ ಅಂತ ಗೊತ್ತಾದರೆ ನಾನು ಅದನ್ನು ಸಹಿಸಲ್ಲ. ಖಂಡಿತ ಅವ್ರನ್ನ ಕ್ಷಮಿಸಲ್ಲ ರಾಶಿ. ನಂಬಿರೋ ದೇವ್ರೆ ಕುದ್ಕೆ ಕೊಯ್ದಂಗೆ ಆಗತ್ತೆ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಅತ್ತೆ ಹೀಗೆಲ್ಲ ಮಾಡೋರಲ್ಲ. ಹೆತ್ತ ಮಕ್ಕಳಿಗೆ ತಾಯಿ ವಂಚನೆ ಮಾಡ್ತಾಳ? ಸುಮ್ಮನೆ ಅದ್ಯಾರೋ ಅದ್ಯಾವುದೋ ವಿಷಯಕ್ಕೆ ಉಪ್ಪು ಖಾರ ಹಾಕಿ ಮಾತಾಡಿದ್ರು ಅಂದ್ರೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ಅತ್ತೆ ಯಾವಾಗ್ಲೂ ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಸಂಸಾರ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡೋದು. ಅಲ್ಲ ಮಿಥುನವ್ರೆ, ನಿಮ್ ತಾಯಿನ ನೀವೇ ಅನುಮಾನಿಸ್ತಾ ಇದ್ದೀರಲ್ಲ. ಈ ತರ ಎಲ್ಲ ಅತ್ತೆ ಬಗ್ಗೆ ಹಗುರವಾಗಿ ಯೋಚನೆ ಮಾಡಬೇಡಿ. ಯಾಕೆ ಹಾಕಿ ಹೋಗ್ತಿದ್ದ ನಾನು? ನೀವು ಬನ್ನಿ. ಎಲ್ಲಿಗೆ? ನೀವು ಬನ್ನಿ ಹೇಳ್ತೀನಿ, ಬನ್ನಿ. ಬನ್ನಿ 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 ಬನ್ನಿ. ಮನೆಯಲ್ಲಿರೋರೆಲ್ಲ ಬನ್ನಿ. ಗಿರಿಜಾಬ ಬನ್ನಿ, ರಾಜಕ್ಕ ಬನ್ನಿ, ಮಿಥುನ್ ಸರ್ ಬನ್ನಿ, ಸಮರ್ ಸರ್ ಬನ್ನಿ, ಪ್ರಭಾಕರ್ ಸರ್ ಬನ್ನಿ, ಮಾನವಣ್ಣ ಬನ್ನಿ. ನೀವು ಇನ್ನು ಯಾರು? ಇನ್ನು ಜನ ಯಾರು ಬಂದೇ ಇಲ್ಲ ಇರಿ ಸರ್, ಹೇಳ್ತೀನಿ. ಏನು ಗೋವಿಂದ? ಅಯ್ಯೋ, ಇನ್ನು ಜನ ಬರ್ಲಿ, ಹೇಳ್ತೀನಿ ಎಲ್ಲ. ನೋಡಿ, ಮಿಥುನ್ ಸರ್ ಬಂದ್ರು, ರಾಜ ಬಂದ್ರು, ಇಲ್ಲ ಸಮರ್ ಸರ್ ಬಂದ್ಬಿಟ್ಟು. ಒಂದು ಇಂಪಾರ್ಟೆಂಟ್ ವಿಷಯ ಅದೇ ಹೇಳ್ತೀನಿ. ಈಗ ಎಲ್ರು ಬಂದಾಯ್ತಲ್ಲ, ಯಾಕೆ ಎಲ್ರು ಕರೆದಿದ್ದು ಅಂತ ಹೇಳು. ಏನೋ ಅನೌನ್ಸ್ಮೆಂಟ್ ಮಾಡೋಕೆ ಹೊರಡ್ತಿರೋ ಹಾಗಿದೆ, ಏನ್ ವಿಷಯ? ಗೋವಿಂದ, ಸುಮ್ನೆ ಕರೆದ್ರೆ ಬರ್ತಾ ಇರ್ಲಿಲ್ವಾ? ಅದೇನ ತಟ್ಟೆ ಇಟ್ಕೊಂಡು ಬಡಿಯೋದು? ಏನ್ ಮಾರ್ಕೆಟ್ ಮನೇನ ಇದ? ಹಾಗೆ ಸುಮ್ನೆ ಕರೆದು ಬಿಟ್ರೆ ಎಲ್ಲರ ಬಂದ್ಬಿಡ್ತೀರ ನೀವು? ಒಂದೊಂದು ದಿಕ್ಕಲ್ಲಿ ಕೂತಿರ್ತೀರಾ? ಅದಕ್ಕೆ ಹೊಸ ಟೆಕ್ನಿಕ್ ಯೂಸ್ ಮಾಡಿದ್ದೀನಿ. ಎಲ್ರು ಹೆಂಗ್ ಬಂದು ಗುಡಿಯಾಕಿದ್ದೀರಾ? ನೀನು ನಿನ್ ಟೆಕ್ನಿಕ್. ಓಕೆ ಪ್ರಭಾಕರ್ ಸರ್, ರಿಲ್ಯಾಕ್ಸ್. ನಾವ್ ಇಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ, ರಾಶಿ ನೀವ್ ಹೇಳ್ಬಿಡಿ. ರಾಶಿ, ಗೋವಿಂದ, ನೀವಿಬ್ರು ಸೇರಿ ಏನ್ ಮಾಡಕ್ ಹೊರಟಿದ್ದೀರಾ ಅಂತ ಕರೆಕ್ಟ್ ಆಗಿ ಹೇಳಿ. ನಾನು ಗೋವಿಂದಣ್ಣ ಸೇರ್ಕೊಂಡು ಒಂದ್ ಆಟ ಆಡಿಸ್ತಾ ಇದೀವಿ. ಇದ್ರಲ್ಲಿ ಎಲ್ರು ಭಾಗವಹಿಸ್ಬೇಕು, ಎಲ್ರು ಮಜಾ ಮಾಡ್ಬೇಕು, ತರ್ಲೆ ಮಾಡ್ಬೇಕು, ಮನಸ್ಪೂರ್ವಕ ನಡ್ಬೇಕು. ಏನು ಸಡನ್ ಆಗಿ ಈ ಪ್ಲಾನ್? ನಾವ್ ತುಂಬಾ ದಿನಗಳಿಂದ ನೋಡ್ತಾ ಇದೀವಿ, ಎಲ್ರು ತಾವು ಮೊದ್ಲಿದ್ ಹಾಗಿಲ್ಲ. ಎಲ್ರು ಏನೋ ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಾ ಇದಾರೆ. ಇನ್ ಮಿಕ್ಕೋರು ಕೋಪದಲ್ಲಿ ಉರ್ದು ಹೋಗ್ತಾ ಇದಾರೆ. ಅಯ್ಯೋ ರಾಶಿಯಕ್ಕ, ಇದೇ ಕೂಡ ಕವಿತೆ ಬರ್ದಂಗ ಮಾತಾಡ್ತಾ ಇದೆಯಲ್ಲ ರಾಶಿಯಕ್ಕ. ಇದು ಕಾಮಿಡಿ ಪ್ರೋಗ್ರಾಮು, ನಾವ್ ಮಾತಲ್ಲೇ ನಗಿಸ್ಬೇಕು, ಇಲ್ಲಾಂದ್ರೆ ಎಲ್ಲರಿಗೂ ಬೋರ್ ಆಗ್ಬಿಡುತ್ತೆ. ಈಗ ನಾ ಹೇಳ್ತೀನಿ ಕೇಳಿಸ್ಕೊಳ್ಳಿ, ವಾರ ಪೂರ್ತಿ ಕೆಲಸ ಮಾಡಿ ತಲೆ ಕೆಟ್ಟು ಗೊಬ್ಬರ ಆಗೋಗಿರುತ್ತೆ ಅಲ್ಲ, ನಿಮ್ ಸಂತೋಷನೆಲ್ಲ ಮರ್ತು ಬಿಟ್ಟಿರ್ತೀರ. ಬೆಳಿಗ್ಗೆ ಎದ್ದೇಳು, ತಿಂಡಿ ಮಾಡು, ಆಫೀಸ್ಗೆ ಹೋಗು, ರಾತ್ರಿ ಬಾ, ಊಟ ಮಾಡು, ಮನೆಗೋ, ಬರೀ ಇದೆ ಆಗ್ಬಿಟ್ಟಿರುತ್ತೆ. ಒಬ್ರಿಗೊಬ್ರು ಕೂಗಾಡ್ಕೊಂಡು ಜಗಳ ಆಡ್ಕೊಂಡು ಜೀವನದಲ್ಲಿ ಜಿಗುಪ್ಸೆ ಬಿಟ್ಕೊಬಿಟ್ಟಿದಿರ. ಅದಕ್ಕೆ ನಿಮ್ಗೆಲ್ಲರಿಗೂ ಸ್ವಲ್ಪ ನಗಿಸಿ ನಿಮ್ಮ ಒತ್ತಡನ ಕಡಿಮೆ ಮಾಡುವಂತ ಪ್ರಯತ್ನ ನಮ್ದು. ಆಟ ಪಾಠ ತಮಾಷೆ ಎಲ್ಲ ಇರುತ್ತೆ. ಆಟದ ಹೆಸರು ಏನಪ್ಪಾ ಅಂತಂದ್ರೆ ಡಂಚ್ ಗಿಡಮ್. ರಾಶಿಯಕ್ಕ ಏನದ ಹೇಳ ಒಂಚೂರು? ದಂಶರಾಜ್. ಹಾ, ಅದೇ 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 ಅದೇ, ನನಗೆ ಒಂಚೂರು ತಂಗ್ ಟೂಸ್ಟ್ ಆಗ್ಲಿಲ್ಲ. ಆಮೇಲೆ ಬಿಂಕು ಬಿಗುಮಾನ ಮಾಡ್ಕೋಬೇಡಿ, ಉಬ್ಬೆಲ್ಲ ಗಂಟೆ ಹಾಕಬೇಡಿ, ಮನ್ಸು ಬಿಚ್ಚಿ ಕಕ ಕಕ ಅಂತ ನಕ್ಕಬಿಡಿ, ಆರಾಮಾಗಿ ಆಟ ಆಡೋಣ. ಹಲೋ ಸರ್, ಎಲ್ಗೋತಿದ್ದೀರಾ? ಸುರಕ್ಷಣೆ ಕರ್ಕೊಂಡ್ ಬರ್ತೀನಿ. ಅಯ್ಯೋ, ನೀವೇ ಈ ಆಟದಲ್ಲಿ ಇಂಪಾರ್ಟೆಂಟು, ನೀವು ಹೋಗ್ಬಿಟ್ರೆ ಹಂಗೆ? ನಾನ ಅಯ್ಯೋ, ಆಮೇಲೆ ಹೇಳ್ತೀನಿ ಚುಮ್ಮಿರಿ. ಭಾವನಾ ಮೇಡಮ್, ನೀವು ಹೋಗಿ ಕರ್ಕೊಬನ್ನಿ. ಭಾವನಾ, ಹೋಗಿ ಕರ್ಕೊಂಬಾಮ. ಎಲ್ಲರೂ ಹಾಲಲ್ಲಿ ಇದ್ದಾರೆ, ದೊಡ್ಡಮ್ಮ ನಿನ್ನ ಕರಿಯಕ್ ಹೇಳಿದ್ರು, ಬಾ. ಜ್ಞಾನ ಇಲ್ವಾ ನಿನ್ಗೆ? ಗೂಳಿ ನುಗ್ಗದಾಗ ಮುಕ್ತಿದ್ಯಲ್ಲ, ಡೋರ್ ನಾಕ್ ಮಾಡ್ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ?
ಸಾರಿ ಗೊತ್ತಾಗ್ಲಿಲ್ಲ. ಸಾರಿನ ಫೀಲ್ ಮಾಡ್ಕೊಂಡು ಹೇಳ್ಬೇಕು, ಕಾಟಾಚಾರಕ್ಕೆ ಹೇಳ್ಬಾರ್ದು. ಇಷ್ಟುದ್ದ ಬೆಳ್ದಿದ್ಯಾ, ಮ್ಯಾನರ್ಸೇ ಕಲ್ತಿಲ್ಲ. ವೈದ್ ಬುದ್ಧಿ ಹೇಳಕ್ಕೆ ಅಮ್ಮ ಇದ್ರೆ ತಾನೆ. ಬಾಯ್ ಬಂದಾಗ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಏನ್ ನನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಈ ಮನೆ ಮಕ್ಕಳು ನಾನು, ನೀನು ಎಲ್ಲಿಂದನ ಬಂದು ಇಲ್ಲಿ ಒಕ್ಕರ್ಸ್ಕೊಂಡಿರೋದು? ನೆಕ್ಸ್ಟ್ ಟೈಮ್ ಈ ತರ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೇಳ್ತಾ ಇದ್ದೀನಿ, ಕಿರ್ಚ್ಬೇಡ, ನೀನ್ ಕಿರಿಚ್ಬೇಡ. ತಿಳಿದ ತಪ್ಪು ಮಾಡಿರೋದಕ್ಕೆ ಸಾರಿ ಕೇಳಿದೀನಿ ತಾನೆ, ಆದ್ರೂ ಬೇಡ್ತಾ ಇರೋ ಮಾತು ಯಾಕೆ ಆಡ್ತಿದ್ಯಾ? ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ತಿಳುವಳಿಕೆ ನಿನಗಿಲ್ಲ. ನನ್ ಹತ್ರ ಮ್ಯಾನರ್ಸ್ ಬಗ್ಗೆ ಮಾತಾಡ್ತೀಯ, ಫಸ್ಟ್ ನೀನ್ ಹೋಗಿ ಕಲ್ತ್ಕೋ. ನೋಡು, ನಾನು ಅಮ್ಮ ಇಲ್ದೇನೆ ಒಳ್ಳೆ ಬುದ್ಧಿ ಕಲ್ತಿದ್ದೀನಿ, ಆದ್ರೆ ನೀನು ಅಮ್ಮ ಇದ್ರು ಇಷ್ಟು ಕುಳ್ಗೆಟ್ ಹೋಗಿದ್ಯಾ? ಜಾಸ್ತಿ ಹಾರಾಡ್ಬೇಡ, ನಾನಿಲ್ಲಿ ನಿನ್ ಹತ್ರ ಕಷ್ಟ ಸುಖ ಮಾತಾಡಕ್ ಬಂದಿಲ್ಲ. ರಾಶಿ ಗೋವಿಂದ ಏನೋ ಗೇಮ್ ಆಡ್ಸಕ್ ಪ್ಲಾನ್ ಮಾಡಿದ್ದಾರೆ. ದೊಡ್ಡಮ್ಮ ನಿನ್ನ ಕರಿ ಅಂದ್ರು, ಅದಕ್ಕೆ ಕರಿಯಕ್ ಬಂದೆ. ಜಾಸ್ತಿ ಮಾತಾಡ್ಬೇಡ, ಬಂದ್ ಕೆಲ್ಸ ಆಯ್ತಲ್ಲ, ಹೊರಡು. ಇವಾಗ ಏನು ನೀ ಬರ್ತೀಯೋ ಇಲ್ವೋ ಅದನ್ ಹೇಳು, ನಡಿ. ರಾಶಿ, ನಿಂದೇನ ಗೇಮ್ ಪ್ಲಾನ್ ಇದು? ನನ್ ಪ್ಲಾನ್ನ ನನ್ ಮೇಲೆ ಪ್ರಯೋಗ ಮಾಡ್ತೀಯಾ? ನನಗ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನಿಮಗ್ ಗೊತ್ತಾಗ್ತಿದೆ ಅಂತ ನಂಗೆ ಗೊತ್ತು ಮಿಥುನ್ ಅವರೇ, ಆದ್ರೆ ಈಗ ನೀವೇನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿಗೆ ಬಂದ್ಬಿಟ್ಟಿದ್ದೀರ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹೇಳೋ ಆಟ ಆಡಿ ಮುಗಿಸ್ಕೊಂಡೇ ಹೋಗ್ಬೇಕು ನೀವು. ನನಗೆ ಗೊತ್ತು, ನೆಕ್ಸ್ಟ್ 5 ಮಿನಿಟ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಅನ್ನೋದು ನನಗೆ ಗೊತ್ತು. ಬಾಬುನು ನನ್ನ ಒಂದೇ ಟೀಮ್ ಮಾಡ್ತೀಯ, ನಾವಿಬ್ರು ಮಾತಾಡೋ ಹಾಗೆ ಮಾಡೋದು ನಿನ್ನ ಪ್ಲಾನು. ಮಿಥುನ್ ಅವರು, ಆಮೇಲೆ ನೀವು ನನ್ನ ಎಷ್ಟಾದರೂ ಬೈರಿ, ನನಗೆ ಬೇಜಾರಿಲ್ಲ. ಈಗ ನನ್ನ ಉದ್ದೇಶ ಒಂದೇ, ನೀವು ಬಾಬು ಮೊದಲಿನ ಥರ ಮಾತಾಡಬೇಕು, ನಮ್ಮ ಮನೆ ವಾತಾವರಣ ಮೊದಲಿನ ಹಾಗಾಗಬೇಕು, ಎಲ್ಲರೂ ಖುಷಿ ಖುಷಿಯಾಗಿರಬೇಕು, ಇಷ್ಟೇ ನಾನು ಬಯಸೋದು. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕೂ ಸಿದ್ಧ. ಆಟದ ರೂಲ್ಸು ರೆಗ್ಯುಲೇಟರ್ ಏನು ಅಂತಂದ್ರೆ, ಒಬ್ರು ಸಿನಿಮಾ ಹೆಸರು ಹೇಳ್ತಾರೆ, ನೀವು ಬಾಯಿ ತೆಗಿದೇನೆ ಆ ಸಿನಿಮಾ ಹೆಸರನ್ನ ಆಕ್ಟ್ ಮಾಡಿ ತೋರಿಸ್ಬೇಕು. ಅಕಸ್ಮಾತ್ ಬಾಯಿ ತೆಗೆದೇನಾರ ಆಕ್ಟ್ ಮಾಡ್ಬಿಟ್ರೆ ನಾನು ಮೊದಲೇ ಅಂಪೇರ್ ಸರಿಗಿಲ್ಲ, ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಂದು ಹೋಗಿ ಆಚೆ ಅಂತ ಕಳಿಸ್ಬಿಡ್ತೀನಿ. ಆಯ್ತು ಗೋವಿಂದ, ಈಗೇನು ಅವ್ರು ಫಸ್ಟ್ ಸಿನಿಮಾ ಹೆಸರೇನು ಅಂತ ನಾವು ಹೇಳ್ತೀವಿ, ಅವ್ರು ಆಕ್ಟ್ ಮಾಡ್ಬೇಕು ಅಷ್ಟೇ ತಾನೆ? ಎಕ್ಸಾಕ್ಟ್ಲಿ. ಹೇ, ಯಾವ್ದಾದ್ರು ಫಿಲಮ್ ಹೆಸರು ಗೊತ್ತೇನಾ? ಇದ್ರ ಹೇಳು. ಬಂಗಾರದ ಪಂಜರ. ಏನ? ಬಂಗಾರದ ಪಂಜರ. ಓ, ಅದ ಯಾವ್ದಂತ? ಬಂಗಾರದ ಪಂಜರ ಡಬ್ಬಾ ತರ ಇದೆ, ಆರಾಮ ಕಂಡುಹಿಡಿತಾರೆ ಅವರು. ರೀ, ನಾನು ಹೇಳ್ತೀನಿ. ಓ, ಸರಿ. ಯಾವ್ದಂತೆ? ಅಯ್ಯೋ, ತುಂಬಾ ಡಿಫಿಕಲ್ಟ್ ಆಗಿದೆ, 3ನೇ ಕ್ಲಾಸ್ ಮಕ್ಕಳು ಕಂಡು ಹಿಡಿತಾರೆ ಇದನ್ನ. ನಾನು ಹೇಳ್ತೀನಿ ರೀ, ಯಜಮಾನ. ಓ, ಯಾವ್ದು? ಇದೇನು ಭಾರಿ ಕಷ್ಟ ಇದೆ, ನಾನು ಹೇಳ್ತೀನಿ ಕೇಳಿ. ಅವ್ನು ಹೇಳದೇನು ಕೇಳಿ, ಸುಮ್ಮನಿರ. ಇವ್ನು ಹೇಳಿದ್ ಅವನ ಒಪ್ಕೊಳ್ಳಲ್ಲ, ಅವ್ನು ಹೇಳಿದ್ ಇವನ್ ಒಪ್ಕೊಳ್ಳಲ್ಲ, ಮತ್ತೆ ಇದ್ರಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಬಂಗ ಬಮ್ಮ ಇಲ್ಲಿ. ಅರ್ಥಾಯ್ತಾ? ನನ್ನ ಕಿವಿಲಿ ಹೇಳು. ಹಾ, ಅದೇ. ರಾಜಾ, ಹೆಂಡತಿ ರಾಣಿ, ರಾಜಾ ರಾಣಿ, ಇದು ಮೇಕೆ. ಮೇಕೆ ಕಾಯೋ ಕುರಿ. ಕುರಿ ಕಾಯೋನು? ಕುರಿ ಕಾಯೋಳು?
ಅಲ್ಲರಾಶಿ ಅವಳು ರಾಣಿ ಅಂತ ತೋರಿಸ್ತಾಳೆ. ಕುರಿ ರಾಣಿ ಕುರುಬನ ರಾಣಿ. ಹಾ ಕರೆಕ್ಟ್ ದೊಡ್ಡಮ್ಮ. ಸೂಪರ್ ಅತ್ತೆ, ಅದೇ ಹೇಳ್ಬಿಟ್ರು. ಗಂಡ ಮಕ್ಕಳು ಸರದಿ ಯಾರು ಆಕ್ಟ್ ಮಾಡ್ತೀರಾ? ಇವರಿಬ್ಬರು ಬೇಡ, ನಾನೇ ಆಕ್ಟ್ ಮಾಡ್ತೀನಿ. ಮೂರು ಪದ. ಫಸ್ಟ್ ಒನ್ ಗೊತ್ತಾಗ್ತಿಲ್ಲ ಚಿಕ್ಕಪ್ಪ, ಇನ್ನು ಮಾಡಿ. ಚಿಕ್ಕಪ್ಪ ಏನು ತೋರಿಸಿ, ಇನ್ನೊಂದು ಇನ್ನೊಂದು ಸತಿ ತೋರಿಸಿ. ಫಸ್ಟ್ ಒನ್ ಅದರಲ್ಲಿ ಕಡೆ ಇದೆಯಾ? ಓ ಒಂದು. ಹಾ ಹೇಳಿ ಹೇಳಿ ಹೇಳಿ. ಹಾ ಒಂದಾನೊಂದು ಕಾಲದಲ್ಲಿ ಒಂದು ಎರಡು ಮೂರು ಎರಡು ಪದ. ಓ ಎರಡನೇದು. ಓಕೆ ಪಂಜರ. ಒಂದು ಪಕ್ಷಿ, ಪಂಜರ, ಮನೆ, ಗೂಡು, ಹಕ್ಕಿ. ಏನು ಪಕ್ಷಿ, ಪಂಜರ? ಬೇಗ ಹೇಳಿ ಚಿಕ್ಕಪ್ಪ, ಟೈಮ್ ಹೋಗ್ತದೆ. ಏಯ್ ಯಾಕೋ ಇಷ್ಟೊಂದು ಅವಸರ ಪಡ್ತೀಯಾ? ಮೊದಲು ಅವ್ರು ಆಕ್ಟ್ ಮಾಡ್ಲಿ ಇರೋ, ಅವಾಗಿನ್ನ ಸುಮ್ಮನೆ ಒದರ್ತಾ ಇದೆಯಾ? ಏನು ಹೇಳದೆ ತಪ್ಪಿಗಿರೋದ್ರ ಬದಲು ಗೆಸ್ ಮಾಡೋದು ವಾಸಿ ತಾನೆ. ನೀನ್ ಏನು ಹೇಳ್ಬೇಡ, ತಪ್ಪಿಗಿರು, ನಾವೇ ಗೆಸ್ ಮಾಡಿ ಗೆಲ್ತೀವಿ. ಇದೇ ತರ ನೀನ್ ತಪ್ಪಿಗೆ ಇದ್ಬಿಟ್ಟಿದ್ರೆ ನನ್ನ ಕಂಪ್ನಿ ಯಾವ್ದೋ ಲೆವೆಲ್ಗೆ ಹೋಗ್ತಿತ್ತು. ಬಿಸ್ನೆಸ್ ವಿಷಯದಲ್ಲೂ ನಂದೆಲ್ಲ ಇಡ್ಲಿ ಅಂತ ಬಂದು ಎಲ್ಲ ಹಾಳು ಮಾಡ್ತಾನೆ.